ಮಿತ್ರ ಮಂಡಳಿಯಿಂದ ಎಚ್ ವಿಶ್ವನಾಥ್ ದೂರವಾದ್ರ ಅನ್ನೋ ಪ್ರಶ್ನೆ. ಕಾರಣ ನೋಡಿ, ಮಿತ್ರ ಮಂಡಳಿಯಿಂದ ವಿಶ್ವನಾಥ್ ದೂರವಾದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದೇಳ್ತಾ ಇದೆ ಅವರ ಮಾತಿನ ಮೂಲಕವಾಗಿ. ಯಾವಾಗಲೂ ತಪ್ಪಿಕೊಂಡಿರೋಕಾಗತ್ತಾ? ಗಂಡ ಹೆಂಡತಿನೇ ಜೊತೆ ಇರೋದಿಲ್ಲ, ನಾವೆಲ್ಲ ಜೊತೆಯಾಗಿರೋಕ್ ಸಾಧ್ಯನಾ ಅಂತ ಮೈಸೂರಿನಲ್ಲಿ ವಿಶ್ವನಾಥ್ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಮತ್ತೆ ಸಚಿವ ಸ್ಥಾನದ ಆಸೆಯನ್ನ ವಿಶ್ವನಾಥ್ ವ್ಯಕ್ತಪಡಿಸಿದ್ದಾರೆ. ಅನುಭವಸ್ಥರ ಅನುಭವವನ್ನ ಪಡಿಬೇಕು, ಪರೋಕ್ಷವಾಗಿ ಸಚಿವ ಸ್ಥಾನದ ಆಸೆಯನ್ನ ವಿಶ್ವನಾಥ್ ಈ ಮೂಲಕವಾಗಿ ವ್ಯಕ್ತಪಡಿಸಿದ್ದಾರೆ. ಓಕೆ, ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡೋ ಮಾತಿನಲ್ಲೇ ಈಗ ವಿಶ್ವನಾಥ್ ಅವರು ಮಾತನಾಡಿದ್ದನ್ನು ಗಮನಿಸ್ಕೊಳ್ಳಿ. ಗಂಡ ಹೆಂಡತಿನೇ ಜೊತೆ ಇರೋದಿಲ್ಲ, ಇನ್ನು ನಾವೆಲ್ಲ ಜೊತೆ ಇರೋಕ್ಕೆ ಸಾಧ್ಯನಾ ಅನ್ನೋ ಮಾತನಾಡಿದ್ದಾರೆ. ಯಾವಾಗಲೂ ತಪ್ಪಿಕೊಂಡಿರೋಕ್ಕಾಗತ್ತಾ ಅಂತ ಮಿತ್ರ ಮಂಡಳಿಯ ವಿಚಾರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಮಿತ್ರ ಮಂಡಳಿಯಿಂದ ವಿಶ್ವನಾಥ್ ದೂರವಾದ್ರ, ಜೊತೆಗೆ ಸಚಿವ ಸ್ಥಾನದ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಓಕೆ, ವಿಶ್ವನಾಥ್ ಅವರು ಈಗ ಮಿತ್ರ ಮಂಡಳಿಯಿಂದ ದೂರವಾಗಿದ್ದಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದೇಳ್ತಾ ಇದೆ. ಕಾರಣ ಅವರು ಮಾತನಾಡಿರೋ ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ಯಾವಾಗ್ಲೂ ಕೂಡ ತಪ್ಪಿಕೊಂಡಿರೋಕಾಗತ್ತೇನ್ರಿ? ಗಂಡ ಹೆಂಡತಿನೇ ಜೊತೆ ಇರೋದಿಲ್ಲ, ನಾವೆಲ್ಲ ಜೊತೆ ಇರೋಕ್ ಸಾಧ್ಯನಾ ಅಂತ ಮೈಸೂರಿನಲ್ಲಿ ವಿಶ್ವನಾಥ್ ಅವರು ಹೊಸ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಈ ವ್ಯಾಖ್ಯಾನವನ್ನ ವಿಶ್ಲೇಷಣೆ ಮಾಡೋದಾದ್ರೆ ಮಿತ್ರ ಮಂಡಳಿಯಿಂದ ಸಹಜವಾಗಿ ಅವರು ದೂರ ಇದ್ದಾರೆ, ಸೊ ಜೊತೆಯಲ್ಲಿ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಸಚಿವ ಸ್ಥಾನದ ಬಗ್ಗೆಯೂ ಕೂಡ ಆಸೆಯನ್ನ ಮತ್ತೊಮ್ಮೆ ಮಗದೊಮ್ಮೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಭವಸ್ಥರ ಅನುಭವವನ್ನ ಪಡಿಬೇಕು ಅನ್ನೋ ಮಾತಿನ ಮೂಲಕವಾಗಿ. ಎಲ್ಲರೂ ಒಟ್ಟಿಗೆ ಇದ್ದಿದ್ದಲ್ಲ ಈ ಸಂದರ್ಭದಲ್ಲಿ? ಗಂಡ ಹೆಂಡತಿನೇ ಒಟ್ಟಿಗೆ ಇರಲ್ಲ, ನಾವಿಲ್ರಿ ಕಟ್ಟೆ. ಸರ್, ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಇದೀವ್ರಿ, ಒಟ್ಟಿಗೆ ಕತ್ತೆ ಇಲ್ಲ, ಸದಾ ತಪ್ಕೊಂಡೆ ತಿರ್ಗಕ್ಕಾಯ್ತದ. ಒಟ್ಟಿಗೆ ಇದೀವಿ, ನಿಜ ಇಲ್ಲ ಅಂತಿಲ್ಲ. ಒಬ್ಬೊಬ್ರು ಏನೋ ಮಿಸ್ ಆಗ್ತಾರೆ, ಅದಕ್ಕೇನು ಏನು ದೊಡ್ಡ ವಿಚಾರ ಅಲ್ಲ. ಎಲ್ಲರೂ ಒಟ್ಟಿಗೆ ಇದ್ದಿದ್ದಲ್ಲ ಈ ಸಂದರ್ಭದಲ್ಲಿ? ಗಂಡ ಹೆಂಡತಿನೇ ಒಟ್ಟಿಗೆ ಇರಲ್ಲ, ನಾವಿಲ್ರಿ ಕಟ್ಟೆ. ಸರ್, ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಇದೀವ್ರಿ, ಒಟ್ಟಿಗೆ ಕತ್ತೆ ಇಲ್ಲ, ಸದಾ ತಪ್ಕೊಂಡೆ ತಿರ್ಗಕ್ಕಾಯ್ತದ. ಒಟ್ಟಿಗೆ ಇದೀವಿ, ನಿಜ ಇಲ್ಲ ಅಂತಿಲ್ಲ. ಒಬ್ಬೊಬ್ರು ಏನೋ ಮಿಸ್ ಆಗ್ತಾರೆ, ಅದಕ್ಕೇನು ಏನು ದೊಡ್ಡ ವಿಚಾರ ಅಲ್ಲ.